ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಪ್ ಪ್ಯಾರಾಮೆಡಿಕಲ್ ಚಾನಲ್ ಸೊ ಲೇಟಾಗಿ ವಿಡಿಯೋ ಮಾಡ್ತಾ ಇರುವಂಥದ್ದು ಬೇಕಂದರೆ ಬೆಳಗ್ಗೆಯಿಂದ ಯಾವುದೇ ಥರದಂಥ ಪ್ಯಾರಾಮೆಡಿಕಲ್ ಸಂಬಂಧಿಸಿದಂಥ ಒಂದು ವಿಡಿಯೋನೂ ಕೂಡ ನಾವು ಮಾಡಿರಲಿಲ್ಲ ಸೊ ಹೀಗಾಗಿ ನೀವು ಕೂಡ ನಮ್ಮ ಟೆಲಿಗ್ರಾಮಲ್ಲಿ ಕೂಡ ಸಿಕ್ಕಾಪಟ್ಟೆ ಕಮೆಂಟ್ಸ್ಗಳನ್ನು ಕೇಳಿ ಹಾಕ್ತಾಯಿದ್ರಿ ಮೆಸೇಜ್ ಬಂದಿಲ್ಲ ಬಂದಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೂಡ ನೀವು ಅಲ್ಲಿ ಕೇಳ್ತಾಯಿದ್ರಿ ಬಟ್ ನಾನು ಲೈವಲ್ಲಿ ಇವತ್ತು ಸಪ್ರೇಟಾಗಿ ಬೇರೆ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮಗೆ ಬಂದಿದ್ದೆ ಮಾಹಿತಿಯನ್ನು ಬಟ್ ಭಾಳಷ್ಟು ಕಡಿಮೆ ವಿದ್ಯಾರ್ಥಿಗಳು ಜಾಯ್ನ್ ಆಗಿದ್ರು ಎನೆ ಹಾವು ಸೊ ಇವತ್ತಿನ ಒಂದು ಅಪ್ಡೇಟ್ ಏನಿದೆ ಪ್ಯಾರಾಮೆಡಿಕಲ್ಗೆ ಸಂಬಂಧಿಸಿದಂತೆ ಸುಮಾರು ಇವಾಗ ಒಂದೂವರೆ ತಿಂಗಳಾಯಿತು ಅಪ್ಲಿಕೇಶನನ್ನು ಹಾಕಿ ವಿದ್ಯಾರ್ಥಿಗಳು ಮೆಸೇಜ್ಗಳು ಭಾಳಷ್ಟು ವಿದ್ಯಾರ್ಥಿಗಳಿಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕೆ ಬಂದಿಲ್ಲ ಅನ್ನೋದೊಂದು ಕಾರಣ ಒಂದು ಹೇಳಿಬಿಡ್ತೀನಿ ಸೊ ಪ್ಯಾರಾಮೆಡಿಕಲ್ ಬೋರ್ಡ್ ಏನು ಮಾಡುತ್ತೆ ಅಂತಂದರೆ ಪರ್ ಡೇ ಇಷ್ಟೇ ಅಂತ ಒಂದು ಸೊ ಇಷ್ಟೇ ಅಂತ ಮಾಡೋದರಿಂದ ಪರ್ ಡೇ ಏನು ಮಾಡ್ತಾರೆ ಅಂತಂದರೆ ಅವರು ಒಂದು ನಿಮ್ಮ ಒಂದು ಅಪ್ಲಿಕೇಶನನ್ನು ಚೆಕ್ ಮಾಡ್ತಾರೆ ಸೊ ಆ ಒಂದು ಅಪ್ಲಿಕೇಶನ್ ದಿವಸಕ್ಕೆ ಇಷ್ಟೇ ಅಂತ ಮಾಡೋದರಿಂದ ಏನಾಗುತ್ತೆ ಅಂತಂದರೆ ಅದರಲ್ಲಿ ಇಡೀ ಕರ್ನಾಟಕದ ಅಪ್ಲಿಕೇಶನ್ಸ್ಗಳು ಎಲ್ಲಿ ಯಾವುದು ಬರುತ್ತೆ ಅಂತ ಗೊತ್ತಿಲ್ಲ ಸೀರಿಯಲ್ ವೈಸ್ ಚೆಕ್ ಮಾಡ್ತಾ ಬರ್ತಾರೆ ಅದರಲ್ಲಿ ನಿಮ್ಮ ಅಪ್ಲಿಕೇಶನ್ಗಳನ್ನು ನೀವು ಅಪ್ಲೋಡ್ ಮಾಡಿರುವಂಥದ್ದನ್ನು ಚೆಕ್ ಮಾಡ್ತಾರೆ ಅದು ನೋಡ್ಬೇ ಅದು ಒಂದು ಅಪ್ಲಿಕೇಶನ್ ಫಾರ್ಮನ್ನು ನೋಡಬೇಕಂತಂದರೆ ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ಕಾಲಾವಕಾಶ ತಗೊಳ್ಳುತ್ತೆ ಸೊ ಈ ಒಂದು ಹತ್ತರಿಂದ ಹದಿನೈದು ನಿಮಿಷ ಅಂತಂದರೆ ಪರ್ ಡೇ ಏನೋ ಇಲ್ಲಾಂದ್ರೂ ಎರಡು ಎರಡು ನೂರರಿಂದ ಎರಡು ನೂರ ಐವತ್ತು ಎಷ್ಟೇ ಅಪ್ಲಿಕೇಶನ್ಸ್ಗಳನ್ನು ಚೆಕ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಕಡಿಮೆಯಾಗಿ ಅಪ್ಲಿಕೇಶನ್ಸ್ಗಳು ಹೋಗ್ತಾ ಇದ್ದಾವೆ ಬಟ್ ಅಪ್ಲಿಕೇಶನ್ಸ್ಗಳು ಬಂದಿವೆ ಆದರೆ ಭಾಳಷ್ಟುಗಳು ಏನಾಗ್ತಾಯಿದ್ದಾವೆ ಅಂತಂದರೆ ಸರಿಯಾಗಿ ಅಪ್ಲೋಡನ್ನು ಮಾಡಿಲ್ಲ ಜೆ ಪಿ ಜಿಯಲ್ಲಿ ಪಿ ಡಿ ಎಫಲ್ಲಿ ಆಮ್ ಆಮೇಲೆ ಅವರು ಹೇಳಿರುವಂಥ ಒಂದು ಪಾರ್ಮಿಟ್ ಒಳಗಡೆ ಸರಿಯಾಗಿ ಅಪ್ಲೋಡ್ ಮಾಡದೇ ಇರುವುದರಿಂದ ಸೊ ಏನಾಗ್ತಾ ಇದೆ ಅಂತಂದರೆ ರಿಜೆಕ್ಟನ್ನು ಕಳಿಸೋದು ತುಂಬ ಡಿಲೇ ಆಗ್ತಾಯಿದೆ ಸೊ ಇದು ಓರಲ್ ಆಗಿ ಈ ಒಂದು ಕಾರಣದಿಂದ ಏನಾಗುತ್ತೆ ಅಂತಂದರೆ ಇನ್ನೂ ಕೌನ್ಸಿಲಿಂಗ್ ಪ್ರಕ್ರಿಯೆ ಆಗೋದು ತುಂಬ ತಡವಾಗುತ್ತೆ ಸೊ ಅಂದಾಜಾಗಿ ನಾನು ಅಕ್ಸೆಪ್ಟಿಡ್ ಮಾಡಿದ ಹಾಗೆ ಮುಂದಿನ ತಿಂಗಳು ಎರಡನೇ ವಾರದ ನಂತರ ಒಂದು ರಿಜೆಕ್ಟ್ ಲಿಸ್ಟ್ಗಳನ್ನು ಬಿಡುವಂಥ ಸಾಧ್ಯತೆ ಇದೆ ಜೊತೆಗೆ ಅಪ್ರೂವ್ಡ್ ಆಗಿರುವಂಥ ಲಿಸ್ಟ್ಗಳನ್ನು ರೆಡಿ ಮಾಡಿ ಬಿಡ್ತಾರೆ ಆ ಲಿಸ್ಟ್ ಬಂದ ಮೇಲೆ ನಿಮಗೆ ಆಪ್ಷನ್ ಎಂಟ್ರಿಗಳನ್ನು ಸ್ಟಾರ್ಟ್ ಮಾಡುವಂಥ ಚಾನ್ಸಸ್ ಇದೆ ಬಟ್ ಹಾಗಂತ ಹೇಳಿ ಕೌನ್ಸಿಲಿಂಗ್ ಮಾಡೋದಿಲ್ಲ ಅಂತಲ್ಲ ಕೌನ್ಸಿಲಿಂಗ್ ಮಾಡೇ ಮಾಡ್ತಾರೆ ಯಾಕಂದರೆ ಕಾಲೇಜ್ ಸ್ಟಾರ್ಟ್ ಆಗೋದು ನವಂಬರ್ ಡಿಸೆಂಬರ್ ಮಂತಿಗೆ ಸೊ ಹೀಗಾಗಿ ಪ್ರತಿ ವರ್ಷ ಕೂಡ ಲೇಟ್ ಆಗುತ್ತೆ ಈ ವರ್ಷ ಅಪ್ಲಿಕೇಶನನ್ನು ಬೇಗ ಬಿಟ್ಟಿರುವುದರಿಂದ ಸೊ ನಿಮ್ಗೇನು ಅನ್ನಿಸ್ತಾ ಇದೆಯಾ ಅಂತಂದರೆ ನಮ್ಮದೇ ನಾವೇನೋ ಲೇಟ್ ಮಾಡ್ತಾ ಇದೀವಿ ತಡವಾಗಿದೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅನ್ಕೋಬೇಡಿ ಬಟ್ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಈ ವರ್ಷ ಸೀಟ್ ಸಿಗುತ್ತೆ ಗೌರ್ಮೆಂಟ್ ಸೀಟ್ ಪಕ್ಕ ಎಲ್ಲರಿಗೂ ಸೀಟ್ ಸಿಗುತ್ತೆ ಸೊ ಎನಿ ಹೌ ಗುಡ್ ನೈಟ್ ಮತ್ತು ನಾಳೆಗೆ ಬಿಟ್ಟಾಗೋಣ